ಯಕ್ಷಗಾನ ಕಲೆಯ ಶ್ರೇಷ್ಠ ಕಲಾವಿದರನ್ನು ಪರಿಚಯಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಮಾರ್ನಾಡ್. ಬಡಗುತಿಟ್ಟಿನ ಹೆಸರಾಂತ ಭಾಗವತರು, ಹಾಗೆ ಸಾವಿರಾರು ಮಂದಿಯ ಒಂದು ಮನಸೂರೆಗೊಂಡಂತಹ ಒಂದು ಸಂಗೀತ ಭಾಗವತಿಕೆಯನ್ನು ಮಾಡುವಂತಹ ಹೆಸರಾಂತ ಕಲಾವಿದ ಸುಬ್ರಹ್ಮಣ್ಯ ಧಾರೇಶ್ವರ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಭಾಗವತಿಗೆ ತಕ್ಕಂತೆ ಒಂದು ಹಿಮ್ಮೇಳ, ಸಮರ್ಥವಾದ ಹಿಮ್ಮೇಳ, ಮದ್ದಳೆ ವಾದಕರಾಗಿ ಇವತ್ತು ಎ ಪಿ ಪಾಠಕ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯಕ್ಷಗಾನದಲ್ಲಿ ಕ್ಲಾಸ್ ಹಾಗೂ ಮಾಸ್ ಆಡಿಯನ್ಸಿಗೆ ಎಲ್ಲರಿಗೂ ಒಂದು ಸಮಾನವಾದಂಥ ಒಂದು ಸಂಗೀತ ರಸಧಾರೆಯನ್ನು ಹರಿಸಿದಂತಹ ಭಾಗವತರು ಸುಬ್ರಹ್ಮಣ್ಯ ಧಾರೇಶ್ವರರವರು ಸಾಕಷ್ಟು ಬದಲಾವಣೆಗಳನ್ನು ಹಾಗೆ ಹೊಸತನವನ್ನು ಪರಿಚಯಿಸಿದಂಥವರು. ಜೊತೆಗೆ ಇದೊಂದು ಪರಿಣಾಮಕಾರಿಯಾಗಿ ಇದರಲ್ಲಿ ಅಳವಡಿಕೆ ಆಗುವಂತೆ ಕೂಡ ಸಕ್ಸಸ್ ಮಾಡಿದಂಥವರು ಸುಬ್ರಹ್ಮಣ್ಯ ಧಾರೇಶ್ವರರವರು. ಇವತ್ತು ಅವರ ಅನುಭವಗಳು ಹಾಗೆ ಯಕ್ಷಗಾನ ಕಾಲಘಟ್ಟದಲ್ಲಿ ಆದಂತಹ ಬದಲಾವಣೆಗಳು ಈ ಕುರಿತು ಸಾಕಷ್ಟು ಚರ್ಚೆ ಮಾಡೋದಿದೆ. ಸರ್, ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಹಾಡಿನ ಮೂಲಕವೇ ಆರಂಭಿಸಬೇಕು ಅಂತ ನಮ್ಮ ಒಂದು ಆಸೆ ಸರ್. ಒಳ್ಳೆಯದು, ಗಣಪತಿ ಸ್ತುತಿಯಿಂದ ಪ್ರಾರಂಭಿಸೋಣ. ಗಜಮುಖನ ನಿನ್ನ ಪಾದವಾನೆನೆವೆ ತರಗಡತೈ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಕಾರ್ಯಕ್ರಮಕ್ಕೆ ಒಂದು ಉತ್ತಮವಾದ ಆರಂಭ ಆಗಿದೆ ಸರ್. ಯಕ್ಷಗಾನಕ್ಕೆ ಬಂದಿದ್ದೆ ಆಕಸ್ಮಿಕ ಸುಬ್ರಹ್ಮಣ್ಯ ದಾರೇಶ್ವರರು ಅಂತ ಹೇಳ್ತಾರೆ, ಸೊ ಹೇಗೆ ಸರ್ ಅದನ್ನ ನಮಗೂ ವಿವರಿಸಿ. ಯಕ್ಷಗಾನ ಅಂದ್ರೆ ಮೊದಲು ಆಗ್ತಿರ್ಲಿಲ್ಲ, ನೋಡ್ತಾನೆ ಇರಲಿಲ್ಲ. ಅದೇನೋ ಒಂದಿಷ್ಟು ಕೂಗೋದು ಬಡಿಯೋದು ಅಂತ ಈ ಭಾವನೆಗಳಿತ್ತು. ಹಾಗಂತ ನನ್ನ ತಂದೆ ಯಕ್ಷಗಾನದ ಹವ್ಯಾಸಿ ಕಲಾವಿದ, ನನ್ನ ತಂದೆ ಪಾತ್ರ ಮಾಡ್ತಾ ಇರುವಾಗಲೂ ನಾನು ಊರಿನಲ್ಲೇ ಇರ್ತಾ ಇರಲಿಲ್ಲ. ಹಾಗಂತ ನಾನು ಸಂಗೀತ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೆ, ಮಾಡಿದಮ್ಮ. ಭಜನೆ ನಾಟಕ ರಂಗಭೂಮಿ ಅಂದರೆ ಭಾಳ ಪ್ರೀತಿ. ಆಕಸ್ಮಿಕ ಒಂದು ಸಲ ವಾಸುದೇವ ಸಾಮುಗುರು ಪೆರಡೂರು ಮೇಳದಲ್ಲಿ ಇದ್ದಂಥ ಕಾಲ, ಅದರ ವ್ಯವಸ್ಥೆಗಳನ್ನು ನಾನು ವಹಿಸಿಕೊಳ್ಳುವಂಥ ಒಂದು ಸ್ಥಿತಿ ಬಂತು. ವ್ಯವಸ್ಥೆಗಳಂದ್ರೆ ಕಾಂಟ್ರಾಕ್ಟ್ ಅಂತಲ್ಲ, ಆಟ ಪ್ರದರ್ಶನಕ್ಕೆ ಶಿವರಾತ್ರಿಯ ಟೈಮು, ಟೀ ಬೇಕು ಅಂದರು, ಟೀ ತೊಗೊಂಡು ಬಂದಿದ್ದೇವೆ. ಯಾರೋ ಒಬ್ಬರು ತುಂಬ ಮೆಲೋಡಿಯಾಗಿ ಹಾಡ್ತಾಯಿತ್ತು, ಭಾಳ ಮೆಲೋಡಿ ವಾಯ್ಸ್. ಹೋಗಿ ನೋಡುವಾಗ ಒಬ್ಬ ಚಿಕ್ಕ ಹುಡುಗ, ಯಾರೊಂದು 16-18 ವರ್ಷ ಇರ್ಬೋದು, ನನಗೂ ಅಷ್ಟೇ ವಯಸ್ಸು ಆವಾಗ, 18-20 ವರ್ಷದ ಒಳಗೆ. ನಂತರ ವಾಸ್ತವ ಸಾಮಗ್ರಿಯಲ್ಲಿ ಕೇಳಿದ್ವಿ, ಇವ್ರು ಯಾರು, ಇವರು ಕಾಳಿಂಗನಾವುಡ ಅಂತ ಹೇಳಿ ಅಂತಂದರು. ಅದಕ್ಕೆ ಸರಿಯಾಗಿ ಅವ್ರ ಬಾಯಿಂದ ನಾನೇನು ಸಂಗೀತದಲ್ಲಿ ಹಿಂದೂಸ್ತಾನಿಯಲ್ಲಿ ಚಾಂದ ರಾಗ ಅಂತೇನು ಹೇಳ್ತಾ ಇದ್ದೆ, ಅದು ಯಕ್ಷಗಾನದಲ್ಲಿ ಅಂದರೆ ಕರ್ನಾಟಕದಲ್ಲಿ ಶಿವರಂಜನಿ, ಆ ಚಾಂದ ರಾಗ ಅವ್ರ ಬಾಯಲ್ಲಿ ಬಂತು. ನಂತರ ಅದರ ಬೆನ್ನಿಗೆ ಮೋಹನ್ ರಾಗ ಬಂತು. ಮೋಹನ್ ಅಂದರೆ ನಮ್ಮ ಸಂಗೀತದ ಭೂಪ. ಓ, ಯಕ್ಷಗಾನದಲ್ಲಿ ಸಂಗೀತ ಇದೆ, ಭೂಪರಾಗ ಇದೆ, ಚಾಂದ ರಾಗ ಇದೆ, ಮಧುಮಸಾರಂಗ ಇದೆ. ನಂತರ ಹಿಂದೋಳ ಅಂದರೆ ಮಾಲ್ಕಮ್ಸ್. ಓ, ಯಕ್ಷಗಾನದಲ್ಲೂ ಎಲ್ಲ ಸಂಗೀತದ ರಾಗಗಳಿವೆ. ನಿಧಾನ ಕಾಳಿಂಗನಾವುಡ್ರ ಬೆನ್ನ ಹತ್ತಲಿಕ್ಕೆ ಶುರು ಮಾಡಿದ್ವಿ ನಾವು. ಆ ವರ್ಷ ಇಡೀ ಎಲ್ಲಿ ಪೆರಡೂರು ಮೇಳದ ಹತ್ತಿರ ಆಟ ಇತ್ತೋ ಅಲ್ಲೆಲ್ಲ ನಾವು ಹೋಗ್ತಿದ್ವಿ. ಅಲ್ಲಿಂದ ಯಕ್ಷಗಾನಕ್ಕೆ ಆಕರ್ಷಣೆ ಆದ್ದು.
ಸೊ ನಿಮಗಿದ್ದಂತಹ ಸಂಗೀತದ ಆಸಕ್ತಿ ನಿಮ್ಮನ್ನು ಯಕ್ಷಗಾನದ ಕಡೆಗೆ ಸೆಳೆಯಿತು. ಸರ್, ಜೊತೆಗೆ ಅನೇಕ ಭಕ್ತಿಗೀತೆಗಳನ್ನು ಹಾಡಿದಂಥವ್ರು ಆಗಿನ ಏನು ಊರ ಕಡೆ ನೋಡ್ಬೋದು, ಎಲ್ಲರ ಮನೆಯಲ್ಲಿ ಭಕ್ತಿಗೀತೆ ಕ್ಯಾಸೆಟ್ಗಳು ಇರ್ತವೆ, ಅದರಲ್ಲಿ ಧಾರೇಶ್ವರ ಸ್ವರ ಅಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಸೊ ಅಂತಹ ಒಂದು ಭಕ್ತಿಗೀತೆ ನಮಗೋಸ್ಕರ ಹಾಡ್ಬೋದಾ ಸರ್? ಒಂದು ಮೀರಾ ಭಜನ್. ಈ ಹಾಡು ಮೇಲೆ ನನಗೆ ಯಾಕಿಷ್ಟು ಪ್ರೀತಿ ಕೇಳಿದ್ರೆ, ಇದು ಮತ್ತೆ ಇನ್ನೊಂದು ಹಾಡು ದಾಸರ ಹಾಡು. ನಾನು ತುಂಬ ಚಿಕ್ಕವನಿರುವಾಗ ನನ್ನ ಚಿಕ್ಕಮ್ಮ ಈ ಹಾಡಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ಲು ಸ್ಕೂಲ್ ಡೇಯಲ್ಲಿ, ಮತ್ತು ಹೆಚ್ಚಿನ ವಿಶೇಷದ ಕಾರ್ಯಕ್ರಮಗಳಲ್ಲಿ. ಪಾಗ ಘುಂಗರು ಬಾಂಧ ಮೀರ ನಾಚಿರೆ, ಪಾಗ ಘುಂಗರು ಬಾಂಧ ಮೀರ ನಾಚಿರೆ, ನಾಚಿರೆ ಮೀರಾ ನಾಚಿರೆ, ನಾಚಿರೆ ಮೀರಾ ನಾಚಿರೆ, ಘುಂಗರು ಬಾಂಧ ಮೀರ ನಾಚಿರೆ, ಪಾಗ ಘುಂಗರು ಬಾಂಧ ಮೀರ ನಾಚಿರೆ, ಪಾಗ ಘುಂಗರು ಬಾಂಧ ಮೀರ ಘುಂಗರು ಬಾಂಧ, ಪಾಗ ಘುಂಗರು ಬಾಂಧ ಮೀರ ನಾಚಿರೆ. ಸರ್, ಅದ್ಭುತ. ಇಂತಹ ಭಕ್ತಿಗೀತೆ ಇರ್ಬೋದು, ಹೀಗೆ ಜನಪದ ಗೀತೆ, ಇದರ ಪ್ರಭಾವವನ್ನು ನೀವು ಯಕ್ಷಗಾನದಲ್ಲೂ ಬಳಸಿ ಒಂದು ಅತ್ಯಂತ ಹೆಚ್ಚಿನ ಜನರನ್ನು ಮುಟ್ಟುವ ಹಾಗೆ ಮಾಡಿದಂಥವ್ರು ನೀವು. ಸೊ ಆ ರೀತಿ ಯಕ್ಷಗಾನದಲ್ಲಿ ಇದರ ಪ್ರಭಾವವನ್ನು ಬಳಸಿ ಹಾಡಿದಂತಹ ನಿಮಗೆ ಇಷ್ಟವಾದ ಪ್ರಿಯವಾದಂತಹ ಒಂದು ಹಾಡು ಯಾವುದಾದ್ರೂ? ಯಕ್ಷಗಾನದಲ್ಲಿ ಅಂದರೆ ಹೆಚ್ಚು ನಾನು ಹಿಂದೂಸ್ತಾನಿ ಸಂಗೀತವನ್ನು ಬಳಕೆ ಮಾಡಿದ್ದು ಪೌರಾಣಿಕ ಪ್ರಸಂಗದಲ್ಲಿ ಮಾಡಲಿಲ್ಲ, ಏನನ್ನೂ ಮಾಡಲಿಲ್ಲ. ಓಕೆ. ಎಲ್ಲ ಸಾಮಾಜಿಕ ಕಥೆ, ಹೊಸ ಕಥೆಗಳಲ್ಲಿ. ಆದರೆ ಜನಕ್ಕೆ ರೀಚ್ ಆಗಿದ್ದು ಕ್ಲಾಸ್ ಆ್ಯಂಡ್ ಮಾಸ್ ಹೇಳ್ಬೋದು, ಜನಕ್ಕೆ ರೀಚ್ ಆಗಿದ್ದು ಹೊಸ ಪ್ರಸಂಗದ ಹಾಡುಗಳೇ. ಅದು ಒಂದು ಭ್ರಮೆಯೂ ಇದೆ, ಏನಾದರೂ ಧಾರೇಶ್ವರ ಹೆಸರು ಮಾಡದಿದ್ದರೆ ಹೊಸ ಗಿಮಿಕ್ಸ್ಗಳಿಂದ, ಅದು ಖಂಡಿತ ಅಲ್ಲ. ಪೌರಾಣಿಕದಲ್ಲಿ ಯಾಕೆಂದರೆ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟೋಕ್ಕಾಗಲ್ಲ, ಕಟ್ಟಿದ ಮನೆ ಒಂದು ವರ್ಷವೂ ನಿಲ್ಲಲ್ಲ. ಇನ್ನು ನನ್ನ 60ನೇ ವರ್ಷದವರೆಗೂ ನಾನು ಇದ್ದೀನಿ ಫೀಲ್ಡಲ್ಲಿ ಅಂದರೆ ಫೌಂಡೇಶನ್ ಅಂದರು ನಾರಾಯಣಪ್ಪ ಉಪ್ಪೂರು ಗುರುಗಳು, ಮತ್ತು ಕಾಳಿಂಗನವರು ದುರ್ಗಪ್ಪ ಗುಡಿಗಾರರು, ಇವರು ಹಾಕಿದ ಫೌಂಡೇಶನ್ ಗಟ್ಟಿ ಇದೆ ಅಂತ ಹೇಳಿ ನಾನು ತಿಳಿತೀನಿ. ಹಿಮ್ಮೇಳ ವೈಭವ ಪ್ರಾರಂಭಿಸಿದಾಗ ಯಕ್ಷಗಾನದ ಹಾಡುಗಳು ಏನು ಕೇಳಿದರೆ, ದೃಶ್ಯಗಳಿರುವಾಗ ಯಕ್ಷಗಾನದ ಹಾಡು 25% ಮಾತ್ರ, ಉಳಿದ 75%ಅಲ್ಲಿ ವಾದನ, ನೃತ್ಯ, ಪ್ರಸಂಗ, ಕಥೆ, ಆ ಪಾತ್ರಧಾರಿ, ಅವನ ಆಂಗಿಕ ಅಭಿನಯ, ಇದಿಷ್ಟರ ಮೇಲೆ ಹಂಚಿ ಹೋಗುತ್ತೆ. ಹಿಮ್ಮೇಳ ವೈಭವ ಅಂದಾಗ ಕೇವಲ ಹಾಡಿನ ಮೇಲೆ ಮಾತ್ರ ಕೇಳುಗರ ಕಿವಿಗೆ ಮಾತ್ರ ಕೆಲಸ, ನೋಡೋದಕ್ಕೆ ಕೆಲಸ ಇಲ್ಲ. ಆವಾಗ ಈ ಪೌರಾಣಿಕ ಪ್ರಸಂಗಗಳ ರಾಗಗಳು ಏನು ಕೇಳಿದ್ರೆ ಎಲ್ಲ ಏಕಮುಖಿ ರಾಗಗಳು, ಯಾವುದೇ ರಾಗ ತಗೊಂಡ್ರು ಅದು ಹೇಗೆ ಹೋಗುತ್ತೋ ಹಾಗೇ ಬರಬೇಕು, ಸ್ವಲ್ಪನೂ ಅದರಲ್ಲಿ ಬದಲಾವಣೆ ಮಾಡಕೂಡದು, ಮಾಡಿದರೆ ಒಂದು ರೀತಿ ಅಪಚಾರ ಅಂತ ಹೇಳ್ಬೋದು. ಹಿಂದೂಸ್ತಾನಿ ಸಂಗೀತನ ಅದಕ್ಕೆ ಅಳವಡಿಸಿದಾಗ ಹಿಂದೂಸ್ತಾನಿಯಲ್ಲಿ ಹಾಗಲ್ಲ, ಉದಾಹರಣೆಗೆ ಪರಮಪುರುಷ ವಿಶ್ವಮೂರ್ತಿಯ ಇದನ್ನು ಹೇಳುವ ಮಾಮೂಲಿಯಾಗಿ ರಂಗದಲ್ಲಿ ಹೇಳುವ ಕ್ರಮ, ಪರಮಪುರುಷ ವಿಶ್ವಮೂರ್ತಿಯ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು, ಪರಮ ಪುರುಷ ವಿಶ್ವಮೂರ್ತಿಯ. ಇದು ಪೌರಾಣಿಕ ಶೈಲಿಯಲ್ಲಿ ನಾನು ಮಾಡಿದ ಬದಲಾವಣೆ. ಮಧ್ಯಮಾವತಿಯನ್ನು ಮಧುಮಾಸ ಸಾರಂಗನ ಶುದ್ಧವಾಗಿ ಬಳಸಿದ್ರು. ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ, ಚರಿತೆಗಳನ್ನು ಬಲ್ಲೆ, ಬಲ್ಲೆ ಮಲ್ಲೆ ಚರಿತೆಗಳನ್ನು ಬಲ್ಲೆ ನಾನು,
ಜಲಚರಾದಿ ಪ್ರಾಣಿ ಹೃದಯವಿ ವಾಸವಾಗಿ ಇರುವ ಭಜಕರಂತರಂಗದೇ ವಾಸವಾಗಿ ಇರುವ ಭಜಕರಂತರಂಗದೇ ಬದಲಾವಣೆ ಮಾಡಿದ ಜಾಗ ಸ್ಥಿರ ಚರಾದಿ ಸ್ಥಿರ ಚರಾದಿ ಹೇಳುವಾಗ ಚರಿಸ್ತಾ ಹೋಗೋದು ಭಾವನೆ ವಾಸವಾಗಿ ವಾಸವಾಗಿ ಇರುವ ಭಜಕರಂತ ಮನಸ್ಸಿನೊಳಗೆ ಅಂತರಂಗದಲ್ಲಿದ್ದಾನೆ ಅಂದರೆ ಈ ಭಾವನೆಗಳನ್ನು ಹಿಮ್ಮೇಳ ವೈಭವದಲ್ಲಿ ಇದನ್ನು ಪ್ರಕಟಿಸಬಹುದು ವೇಷಕ್ಕೆ ಹೇಳುವಾಗ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಕಲಾವಿದ ಕುಣಿಯುವವನಿರ್ತಾನೆ ಅವನಿಗೆ ಈ ಸೂಕ್ಷ್ಮತೆಗಳನ್ನೆಲ್ಲ ಪ್ರಕಟಪಡಿಸೋದು ತುಂಬ ಕಷ್ಟ ಎಸ್ ಸರ್ ನಿಮ್ಮ ಜೊತೆ ಇನ್ನಷ್ಟು ಮಾತನ್ನು ಮುಂದುವರಿಸೋದಿದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ನಿಮ್ಮ ಈ ಆಸಕ್ತಿಗೆ ನೀರೆರೆದು ಪೋಷಿಸಿ ಒಂದು ಸಮರ್ಥವಾದ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಂಥವರು ನಿಮ್ಮ ಗುರುಗಳು ಸೊ ಗುರು ನಿಮಗೆ ಯಾವ ರೀತಿಯ ಒಂದು ಶಿಕ್ಷಣವನ್ನು ಕೊಟ್ಟರು ಹೇಗಿತ್ತು ಅಂತಾಗ ಗುರು ನಾರಾಯಣಪ್ಪ ಒಬ್ಬರು ಶಿಕ್ಷಣ ಕೊಟ್ಟರು ಅನ್ನೋದಕ್ಕಿಂತಲೂ ನನ್ನ ಸರ್ವಸ್ವವನ್ನು ರೂಪಿಸಿದವರೇ ಅವರು ನಾರಾಯಣಪ್ಪ ಉಪ್ಪವರು ಎಷ್ಟು ಆ ಘಟನೆಗಳು ಎಣಿಸಿದರೆ ಒಂದು ರೀತಿ ರೋಮಾಂಚನ ಸುಮ್ಮನೆ ನಾನು ಹಾಡ್ತಾ ಇರೋದನ್ನು ಕೇಳಿದಾಗ ಮಾಣಿನ ನಮ್ಮಲ್ಲಿ ಕಳಿಸಬಹುದಾ ಒಂದೊಂದು ಮಾತು ಬಂತು ತಂದೆಯವರಲ್ಲಿ ನೋಡಿ ಅಂತಾಯಿತು ನಂತರ ನನ್ನ ಸೋದರ ಮಾವನ ಮುಖಾಂತರ ಹಂಗಾರಕಟ್ಟೆ ಕಲಾ ಕೇಂದ್ರ ಸದಾನಂದ ಹೆಬ್ಬಾರ್ ಕಾರ್ಯದರ್ಶಿ ಅವರೇ ಸ್ಥಾಪಿಸಿದ್ದದು ಅಲ್ಲಿಗೆ ಹೋದಾಗ ಅಲ್ಲಿ 7 ದಿವಸ ಯಕ್ಷಗಾನ ಪಾಠ 8ನೇ ದಿವಸ ಹೇಳಿಕೊಟ್ಟ 7 ದಿವಸದಲ್ಲಿ ಹೇಳಿಕೊಟ್ಟದ್ರಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಪಾಸಾದವರಿಗೆ ಮಾತ್ರ ಸ್ಟೈಪಂಡ್ ಆವಾಗ ತಿಂಗಳಿಗೆ 90 ರೂಪಾಯಿ ಸ್ಟೈಪಂಡ್ 77-78 ಇಸವಿ 7 ದಿವಸ ಆಯಿತು 8ನೇ ದಿವಸ ನಾನು ಯಕ್ಷಗಾನದಲ್ಲಿ ಪಾಸಾಗಲಿಲ್ಲ ಇಂಟರ್ವ್ಯೂಲ್ಲಿ ಪಾಸಾಗಲಿಲ್ಲ ಕಾಳಿಂಗನವ್ರು ಇದ್ದರು ಆವಾಗ ಕಾಳಿಂಗನವ್ರು ಭಾಳ ವರ್ಷದಿಂದ ನಮಗೆ ದೋಸ್ತಿ ಆವಾಗ ಹೇಳಿದ್ನಲ್ಲ ಹಾಗೆ ಯಕ್ಷಗಾನದ ಪದ್ಯ ಬರುವುದಿಲ್ಲ ಹಾಗಾದರೆ ಸಂಗೀತ ಭಜನೆ ಹಾಂ ಭಜನೆ ಗೊತ್ತು ಭಜನೆ ಏನು ಗೊತ್ತು ಕಂಡು ಕಂಡು ನೀಯನ್ನು ಕೈ ಬಿಡುವರೆ ಕೃಷ್ಣ ಆವಾಗ ಕಲ್ಪನಾ ಅವರು ಫಿಲ್ಮ್ನಲ್ಲಿ ಹಾಡಿದ ನೆನಪು ಯಾವ ಫಿಲ್ಮ್ ಅಂದ ನೆನಪಿಲ್ಲ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವಾ ಕಂಡು ಕಂಡು ಇಲ್ಲಿ ಸೂಕ್ಷ್ಮ ನೋಡಿ ಚಂಪೆ ತಾಳದಲ್ಲಿದೆ ಪ್ರಾರಂಭಿಸುವಾಗ ಕಂಡು ಕಂಡು ನೀಯನ್ನ ಕಂಡು ಕಂಡು ನೀಯನ್ ಇಷ್ಟು ಸರಿಯಾಗಿ ಸಿಗುತ್ತೆ 2ನೇ ಸ್ಟಾರ್ಟ್ ಮಾಡುವಾಗ ಕಂಡು 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 ಇದನ್ನು ಈ ಲಯವನ್ನು ಜಂಪೆ ತಾಳದ ಲಯವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಸೂಕ್ಷ್ಮತೆಯನ್ನು ಕಾಳಿಂಗನವ್ರು ಪೂರ್ವ ಕಂಡುಹಿಡಿದರು ಈ ಇಷ್ಟು ಬಿಗಿತಾ ಇರುವ ತಾಳದಲ್ಲಿ ಮಾಣಿಗೆ ಎಷ್ಟು ಹಿಡ್ತಾ ಉಂಟು ಅಂತಾದರೆ ಅಂತ ಅವರವ್ರ ಕಣ್ಣಿನಲ್ಲೇ ಮಾತಾಡ್ಕೊಂಡಿದ್ದು ನಂತರ ಉಪ್ಪೂರು ಕಾಳಿಂಗನವ್ರು ಮಾತನಾಡಿ ಅರ್ಧ ಸ್ಟೈಪಂಡ್ ಕೊಟ್ಟರೆ ಉಳಿತೀರಾ ಆ ಉಳಿತಾನೆ ಅಲ್ಲಿಂದ ಯಕ್ಷಪಯಣ ಪ್ರಾರಂಭ ಪೂರ್ತಿ ಯಕ್ಷಗಾನದ ಎಲ್ಲ ಖಜಾನೆಯಲ್ಲಿರುವ ಖಜಾನೆಯೇ ತೆರೆದಿಟ್ಟಿದ್ದಾರೆ ಉಪ್ಪೂರು ನಾನು ಆರಿಸಿಕೊಳ್ಳುವಲ್ಲಿ ನಾನು ಬಡವಾಗಿದ್ದೆ ಅಷ್ಟೇ ಮೇಳದ ಅನುಭವ ಯಾವ ರೀತಿ ಆರಂಭ ಆಯಿತು ಯಾವ ಮೇಳದಿಂದ ಆರಂಭಿಸಿ ಅಮೃತೇಶ್ವರಿ ಮೇಳ ಶ್ರೀಧರಂದೇವರ ಯಜಮಾನಿಕೆ ಆದಷ್ಟು ಪ್ರಾಥಮಿಕ ಅಭ್ಯಾಸ ಆಗಿದೆ ಆದರೆ ಆ ರೀತಿಯ ಯಕ್ಷಗಾನದ ಸಭೆ ಮತ್ತು ಯಕ್ಷಗಾನದ ಆ ಮಟ್ಟುಗಳಲ್ಲಿ ಹೇಳುವಷ್ಟು ಧೈರ್ಯ ನನಗಿರಲಿಲ್ಲ ಅದಕ್ಕೆ ನನಗೆ ವಿದ್ಯುತ್ ಇಲೆಕ್ಟ್ರಿಕಲ್ ಉದ್ಯೋಗ ನನಗೆ ಗೊತ್ತು ಆ ವೃತ್ತಿ ನಾನೊಬ್ಬ ಇಲೆಕ್ಟ್ರಿಷಿಯನ್ ಮತ್ತು ಮೈಕ್ ಸೆಟ್ ಮೇಂಟೈನ್ ಮಾಡ್ತೇನೆ ನನ್ನದೇ ಮೈಕ್ ಸೆಟ್ ಇತ್ತು 2-3 ಮೈಕ್ ಸೆಟ್ಗಳಿತ್ತು ಅದರದ್ದೆಲ್ಲ ತಾಂತ್ರಿಕತೆ ಎಲ್ಲ ಗೊತ್ತಿತ್ತು ನನಗೆ ಅದೇ ವರ್ಷ ಅಮೃತೇಶ್ವರಿ ಮೇಳಕ್ಕೆ ಇಲೆಕ್ಟ್ರಿಷಿಯನ್ ಇರಲಿಲ್ಲ ನೋಡುವ ಇದೊಂದು ಸಾಧನೆ ಹಾದಿ ಯಾಕೆ ಯಕ್ಷಗಾನ ಆಗಲ್ಲ ಅಂಥೇಳಿ ಇಲೆಕ್ಟ್ರಿಷಿಯನ್ನಾಗಿ ಸೇರಿ ಒಂದು ಪದ್ಯ ಮಾತ್ರ ಹಾಡ್ತಿದ್ದೆ ನಾನು ಯಾವುದು ಅದು ಯಕ್ಷಗಾನದಲ್ಲಿ ನಾವು ಸಭೆ ಕಾಣ್ತಾ ಇರಲಿಲ್ಲ ಅಂದರೆ ನನ್ನ ಮನಸ್ಸೇನು ಕೇಳಿದ್ರೆ ನಾನೇನಾದ್ರು ಹಾಡು ತಪ್ಪಿದ್ರೂ ಪ್ರೇಕ್ಷಕರಿಗೆ ಗೊತ್ತಾಗ್ತಾ ಇರಲಿಲ್ಲ ಸ್ಕ್ರೀನ್ ಇತ್ತು ಎದುರಿಗೆ ನಾನು ಮತ್ತು ಮೃದಂಗ ಬಾರಿಸುವರು ಇಬ್ಬರೇ ಈ ಹೆದರಿಕೆ ನನಗಿತ್ತು ನಂತರ ಒಂದು ಪದ್ಯ 1 ವರ್ಷದಲ್ಲಿ 2 ಪದ್ಯ 3ನೇ ವರ್ಷ ಇಲೆಕ್ಟ್ರಿಷಿಯನ್ನು ವಿದ್ಯುತ್ ಸಲಕರಣೆ ಮಾಡಿ
ಒಂಬತ್ತುವರೆ 9 ಗಂಟೆಯಿಂದ 10 ಗಂಟೆವರೆಗೆ ಪೀಠಿಕೆ ಶ್ರೀವೇಶ. ನಂತರ ಉಪ್ಪೂರು ಬೈಯೋದಲ್ಲ, ಹಿತವಾಗಿ ಸೂಚನೆ ಕೊಡೋದಕ್ಕೆ ಶುರು ಮಾಡಿದ್ರು. ನೀನೇನು ವೈರ್ ಎಳಿತಾ ಇರ್ತೀಯ ಅಥವಾ ಏನಾದರೂ ಈ ಫೀಲ್ಡಿಗೆ ಬರ್ತೀಯಾ? ಅಲ್ಲಿ ಸ್ವಲ್ಪ ಸೂಕ್ಷ್ಮ ಮುಟ್ಕೊಂಡೆ, ಹೋ ನನ್ನ ಗುರುಗಳು ಯಾವುದಕ್ಕೂ ಎಳಿತಾ ಇದ್ದಾರೆ, ಈ ಫೀಲ್ಡ್ ಬೇಡ ಅಂಥೇಳಿ. 9 ಗಂಟೆಯಿಂದ 10, 11, 12 ಗಂಟೆ ತನಕ ಪ್ರಸಂಗ ಸಾಗಿಸುವಂಥ ಒಂದು ಅವಕಾಶ ಸಿಕ್ತು. ಆವಾಗ ತುಂಬ ಸಹಕಾರ ಮಾಡಿದವರು ದುರ್ಗಪ್ಪ ಗುಡಿಗಾರ. ಅಂದರೆ ಹಗಲಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ರಾತ್ರಿ ವಾಯ್ಸ್ ಇರ್ತಿರ್ಲಿಲ್ಲ. ಆ ಒಡ್ಡೋಲ್ಗ ಅಂದರೆ ತುಂಬ ಹೈ ಪಿಚ್ಚಲ್ಲಿ ಕೂಗಬೇಕು, ವಾಯ್ಸ್ ಇರ್ತಿರ್ಲಿಲ್ಲ. ದುರ್ಗಪ್ಪ ಗುಡಿಗಾರ ನಾನಿದ್ದೆ ಮಾಡಿ ಒಡ್ಡೋಲ್ಗ ನಾ ಮಾಡ್ತೆ ಪದ್ಯ ನೀ ಹೇಳು ಅಂತ ಹೇಳಿ ನಂತರ ಆ ರೀತಿ. ಸೊ ಮದ್ದಳೆಗಾರರಾಗಿ ನಿಮಗೆ ಉತ್ತಮ ಸಾಥ್ ನೀಡಿದಂಥವ್ರು ದುರ್ಗಪ್ಪ, ಅವ್ರ ಗುರುನು ಹೌದು. ಎಸ್ ಸರ್, ಈ ರೀತಿ ಏನೋ ಭಯದಿಂದಲೇ ಆರಂಭ ಮಾಡಿದಂಥ ಈ ಭಾಗವತಿಕೆ ಕ್ಷೇತ್ರ, ನಂತರ ನೀವೇ ಅದರಲ್ಲೊಂದು ದಿಗ್ಗಜರಾಗಿ ತುಂಬ ಉತ್ತಮ ಹೆಸರನ್ನು ಮಾಡಿದ್ದೀರಾ. ಈ ಅನುಭವದ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಆಗಲೇ ನಾವು ಮಾತಾಡ್ತಾ ಇದ್ವಿ ಕಾಳಿಂಗನ ಅವರು ಹಾಗೆ ಅಂಥ ದಿಗ್ಗಜರೊಂದಿಗೆ ನಿಮ್ಮ ಒಡನಾಟ, ಹಾಗೆ ಒಂದೇ ರಂಗಸ್ಥಳದಲ್ಲಿ ನೀವು ಹಾಡಿದಂಥವ್ರು. ಸೊ ಆಗ ಕಲಾವಿದರ ಮಧ್ಯೆ ಒಂದು ಸ್ಪರ್ಧೆ ಇರ್ಬೋದು, ಇಬ್ಬರು ಭಾಗವತರು ಉತ್ತಮ ಭಾಗವತರು. ಸೊ ಆ ಒಡನಾಟ ಹೇಗಿತ್ತು, ಜೊತೆಗೆ ಸ್ಪರ್ಧಾ ಮನೋಭಾವನೆ ಏನಾದರೂ ಇತ್ತ, ಹೇಗಿತ್ತು ಅಂತ? ಅದೊಂದು ಸ್ವರ್ಣಯುಗ. ಸ್ಪರ್ಧೆಗಳಿದ್ದರೂ ಗೌರವಪೂರ್ವಕವಾದ ಸ್ಪರ್ಧೆ ಇತ್ತು. ಅಂದರೆ ಕಾಳಿಂಗನವ್ರ ಒಟ್ಟಿಗೆ ನಾನು ಹಾಡುವಾಗ ಎಷ್ಟೋ ಸಾರಿ ನಾವಿಬ್ಬರು ನಮ್ಮ ಗುರುಗಳು ಮಧ್ಯೆ ಉಪ್ಪೂರು, ಇದೇ ಬೆಂಗಳೂರು ಟೌನ್ ಹಾಲಲ್ಲಿ ಮಧ್ಯೆ ಗುರುಗಳು ಉಪ್ಪೂರು, ಆಚೆ ಕಾಳಿಂಗನವ್ರು, ಈಚೆ ನಾನು ಕೂತರು. ನಾನು ಗುರುಗಳನ್ನು ಮೀರಲಿಕ್ಕಿಲ್ಲ, ಕಾಳಿಂಗನವ್ರನ್ನು ಮೀರಲಿಕ್ಕಿಲ್ಲ, ಹಾಗಂತ ನಾನು ಪ್ರೆಸೆಂಟ್ ಆಗಬೇಕು ಸಭೆಗೆ, ಇದು ನನ್ನಲ್ಲಿತ್ತು. ಆ ರೀತಿಯ ಒಂದು ಗೌರವ, ಭಯಮಿಶ್ರಿತ ಗೌರವ. ಕಾಳಿಂಗನವ್ರಲ್ಲಿ ಉಪ್ಪೂರಿಗಿಂತಲೂ ನಾನು ಹೆಚ್ಚು ಹಾಡಬಾರ್ದು, ನನ್ನ ಬಗ್ಗೆ ಇರುವ ವಾತ್ಸಲ್ಯ ಇದು ಕಾಳಿಂಗನವ್ರಲ್ಲಿತ್ತು. ಗುರುಗಳಿಗೇನಿತ್ತು ಕೇಳಿದ್ರೆ, ನನ್ನ ಇಬ್ಬರು ಶಿಷ್ಯರು ಒಳ್ಳೆಯದಾಗಿ ಹಾಡಬೇಕು, ಯಕ್ಷಗಾನಕ್ಕೆ ನಾನೊಂದು 2 ರತ್ನ ಕೊಡ್ತಾ ಇದ್ದೇನೆ, ನಾವೇನಾದ್ರು ಭಾಳ ಚೆಂದಾಗಿ ಹಾಡಿ ಚಪ್ಪಾಳೆ ಬಿದ್ದು ಕೂಡಲೆ ಅವ್ರು ಕೂತಲ್ಲೇ ಅನ್ನೋದು, ಕಾಳಿಂಗನವ್ರ ಮುಖ ನೋಡೋದು, ನನ್ನ ಮುಖ ನೋಡೋದು. ಅಂದರೆ ಸ್ಪರ್ಧೆಗಳಿದ್ದರೂ ಒಂಥರ ಗೌರವಪೂರ್ವಕವಾಗಿ ಪೂಜನೀಯವಾದ ಭಾವನೆಗಳಿಂದ ಸ್ಪರ್ಧೆ ಹೋಗ್ತಿತ್ತು. ಓಕೆ ಸರ್, ನೀವು ಭಾಗವತಿಗೆ ಕಲಿತಂಥ ಆರಂಭದಲ್ಲಿ ಉಪ್ಪೂರು ನಾರಾಯಣ ಭಾಗವತರು ಇದ್ದರು ನಿಮ್ಮ ಜೊತೆಗೆ. ಸೊ ನಿಮ್ಮ ಆರಂಭದ ದಿನದಲ್ಲಿ ನೀವೇನು ಭಾಗವತಿಕೆ ಮಾಡ್ತಾ ಇದ್ರಿ, ಆಗ ಪ್ರೇಕ್ಷಕರಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆಗಳಿತ್ತು? ಎಲ್ಲಾದರೂ ಯಾವ ಒಂದು ಕ್ಷಣದಲ್ಲಾದರೂ ಚೆನ್ನಾಗಿ ಆಗಿಲ್ಲ ಅನ್ನೋಂಥದ್ದು ಅಥವಾ ನಿಮ್ಮ ಗುರುಗಳಲ್ಲಿ ದೂರು ಹೋಗಿದ್ದಂಥದ್ದು? ತುಂಬ ಇದೆ. ಒಳ್ಳೇದಾಗಿದೆ ಅಂತ ಹೇಳೋದಕ್ಕಿಂತಲೂ ಒಳ್ಳೇದಾಗಲಿಲ್ಲ, ಒಳ್ಳೇದಾಗಬೇಕಿತ್ತು, ಇದು ಹೀಗಾಗಬೇಕಿತ್ತು, ಹಾಗೆ ಯಾಕಾಯಿತು ಅನ್ನುವ ಪ್ರಶ್ನೆಗಳ ಸುರಿಮಳೆ ನನ್ನಲ್ಲೂ ಇತ್ತು, ನನ್ನ ವತಿಯಿಂದ ಗುರುಗಳಲ್ಲಿ ಇತ್ತು. ಹಾಡು ಮುಗಿದ ತಕ್ಷಣ ರಂಗದಲ್ಲಿ ಭಾಸ್ಕರ್ ಜೋಶಿಯವರಿದ್ದರು, ಅದೊಂದು ವನವಿಹಾರದ ಹಾಡು. ಮುಗಿದ ತಕ್ಷಣ ಸಭೆಯಿಂದ ಚೀಟಿ ಬಂತು, ಇಂಥ ಹಾಡನ್ನು ಹಾಡಿ ಯಕ್ಷಗಾನವನ್ನು ಕೊಲ್ಗೆಡಿಸಬೇಡಿ ಅಂಥೇಳಿ. ಆಟವನ್ನು ನಿಲ್ಲಿಸಿದೆ ನಾನು, ಇದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ. ಒಳಗಡೆ ಗುರುಗಳು ಮಲಗಿದ್ದಾರೆ, ಜನ ಒಳಗೆ ಬಂದರು, ನೋಡಿ ಈ ರೀತಿ ಚೀಟಿ ಬಂದಿದೆ ಗುರುಗಳೇ, ಏನು ಮಾಡಬೇಕು ಅಂಥೇಳಿ. ನಂತರ ಉಪ್ಪೂರು ಬಂದು ರಂಗಕ್ಕೆ ಭಾಷಣದಲ್ಲಿ ಹೇಳಿದರು, ಇದು ಮೊದಲೇ ಇತ್ತು, ಇದು ನಾನೇ ಬರೆದುಕೊಟ್ಟು ಹಾಡೋದಕ್ಕೆ ಹೇಳಿದ್ದು, ಅವ ಇವತ್ತು ಪ್ರಯೋಗ ಮಾಡಿದ್ದಾನೆ, ಇದು ತಪ್ಪು ಅಂದ್ಕೊಂಡ್ರೆ ಈ ಕ್ಷಣ ಇದನ್ನು ಬಿಡ್ತಾನೆ ಅವ ಅಂದರು. ನಂತರ ಒಂದಿಷ್ಟು ಜನ ಇದ್ದರು, ಇಲ್ಲ ಭಾಳ ಚೆನ್ನಾಗಿದೆ ಹಾಡು ಅಂದರೆ, ಈ ರೀತಿ ಬೇಕು ಬೇಡ ಇದರ ಹೇಳು, ಇದರ ಅರ್ಥ ಏನು ಕೇಳಿದ್ರೆ, ಆ ಕಾಲದ ಪ್ರೇಕ್ಷಕರು ಅಷ್ಟು ತಿಳುವಳಿಕೆ ಉಳ್ಳಂಥ ರಂಗಭೂಮಿಯ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದರು. ಓಕೆ, ಮತ್ತು ಏನಾದರೂ ಸ್ವಲ್ಪ ಅಧಿಕ ನಾವು ಕುಂದಾಪುರ ಕನ್ನಡ ಭಾಷೆಯಲ್ಲಿ ಹೇಳುವುದಾದರೆ ಹಡೆ ಮಾಡೋದು ಅಂಥೇಳಿ, ಸ್ವಲ್ಪ ಈ ದುಃಖದ ಹಾಡನ್ನು ಅತಿ ಎಳೆದಾಗ, ಏತಕ್ಕಿಂತ ಬುದ್ಧಿ ಬಂತು ಕಂದ, ಏತಕ್ಕಿಂತ ಬುದ್ಧಿ ಬಂತು ಕಂದ, ಇಷ್ಟು ಉದ್ದ ಎಳೆದ್ರೆ ರಂಗದಲ್ಲಿರುವ ಸುಭದ್ರೆಯ ಪಾತ್ರಧಾರಿ ಏನು ಮಾಡ್ತಾನೆ, ಈ ಕಂದ ನಾವು ಎಳಿತಾ ಇರ್ತೇವೆ, ಇಲ್ಲಿ ಪ್ರೇಕ್ಷಕರೆಲ್ಲರೂ ಭಾಗವತನ ಕಡೆಗೆ ತಿರುಗುತ್ತಾರೆ.
ಅಂದರೆ ರಂಗಕ್ಕೆ ಪಾತ್ರಕ್ಕೆ ಆ ದೃಶ್ಯಕ್ಕೆ ಅಂದರೆ ಅಭಿಮನ್ಯುವನ್ನು ಕಳಿಸಿಕೊಡೋದು ರಣರಂಗಕ್ಕೆ. ಅಲ್ಲಿ ಇರುವುದಿಲ್ಲ ಪ್ರೇಕ್ಷಕ, ಭಾಗವತನ ಸಾಮರ್ಥ್ಯ ನೋಡೋದಕ್ಕೆ ಹೊರಡ್ತಾರೆ. ಆ ಹೊತ್ತಲ್ಲಿ ಕ್ಲಾಪ್ಸ್ ಬೀಳುತ್ತೆ, ಎಷ್ಟು ಅಸಂಗತ ಅದು. ದುಃಖದ ಸಂದರ್ಭ, ದುಃಖದ ಸಂದರ್ಭ, ಮಗ ಸಾಯುವುದಕ್ಕೆ ಒತ್ತುಂಟು ಎಲ್ಲರಿಗೂ, ಅಭಿಮನ್ಯು ಸಾಯ್ತಾನೆ ಅಂತ ಹೇಳಿ ಅಂಥ ಹೊತ್ತಲ್ಲಿ ಪ್ರೇಕ್ಷಕನ ಕೈಯಿಂದ ಕ್ಲಾಪ್ಸ್ ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅತ್ಯಂತ ದುರಂತಕಾರಿ ಇಂತಹದ್ದನ್ನು ಆಗಿನ ಕಾಲದ ಪ್ರೇಕ್ಷಕರು ಕತ್ತರಿ ಹಾಕ್ತಿದ್ರು. ಪೆರಡೂರು ಮೇಳ ಆರಂಭ ಆದ ಕೂಡಲೇ ನೀವು ಅದರಲ್ಲಿದ್ರಿ, ಅದರ ಸಾರಥ್ಯ ನೀವೇ ವಹಿಸ್ಕೊಂಡಿದ್ರಿ. ಸೊ ನಂತರ 24 ವರ್ಷಗಳ ಕಾಲ ಅದರಲ್ಲೇ ನೀವು ಕೃಷಿ ಮಾಡಿದ್ದೀರಾ ಆ ರಂಗಭೂಮಿಯಲ್ಲಿ. ಸೊ ಆ ಅನುಭವ ಹೇಗಿತ್ತು ಸರ್? 26 ವರ್ಷ 86ನೇ ಇಸ್ವಿಯಿಂದ ಅದರಲ್ಲಿದ್ದೆ ನಾನು. ಅಲ್ಲಿ ಪ್ರಥಮವಾಗಿ ಅದರ ಸೂತ್ರ ಹಿಡಿಯುವಾಗ ಸ್ವಲ್ಪ ಅಳುಕು ಇತ್ತು, ಇದೆಲ್ಲ ಆಗ್ತದ ಹೋಗ್ತದ ನನ್ನ ಹತ್ರ. ಅಲ್ಲ, ಎಲ್ಲ ಬಡಗುತಿಟ್ಟಿನ ಹಿರಿಯ ಕಲಾವಿದರು, ನಗರ ಜಗನ್ನಾಥ್ ಶೆಟ್ಟಿ, ಕುಮಟಾ ಗೋವಿಂದ ನಾಯಕರು, ಆರ್ಗೋಡು ಮೋಹನ್ದಾಸ್ ಶೆಣೈ, ಹೀಗೆ ಎಲ್ಲ, ಗೋಡೆ ನಾರಾಯಣ ಹೆಗಡೆಯವರು. ಮೊದಲನೇ ವರ್ಷ ನನಗೆ ಮೊದಲೇ ಸಾಥಿಯಲ್ಲಿ ಸಿಕ್ಕಿದವರು ಹುಂಚದಕಟ್ಟೆ ಶ್ರೀನಿವಾಸ ಆಚಾರ್ಯ, ಅವರು ತೀರ್ಕೊಂಡಿದ್ದಾರೆ ಈಗ. ಅವರು ಈ ನನ್ನ ಬಲಗೈ ದುರ್ಗಪ್ಪ ಗುಡಿಗಾರರಾಗಿದ್ದರು, ಬಲಗೈ ಹೌದು, ನನ್ನ ಗುರುವೂ ಹೌದು ಸರ್. ಜೊತೆಗೆ ಏನು ದುರ್ಗಪ್ಪ ಗುಡಿಗಾರರು ಹಾಗೆ ನಿಮ್ಮ ಗುರು ನಾರಾಯಣಪ್ಪ ಅವರ ಮುಂದುವರೆದ ಪೀಳಿಗೆ ನಂದ, ಅದನ್ನ ನೀವು ಮುಂದುವರಿಸ್ಕೊಂಡು ಬಂದವರು ನೀವು ಒಬ್ಬರೇ ಅನ್ಸುತ್ತೆ. ನಿಮ್ಮ ಶಿಷ್ಯ ವೃಂದವನ್ನ ನೀವು ಹೇಗೆ ಸೃಷ್ಟಿಸಿದ್ದೀರಾ ಹೇಗೆ ಅಥವಾ ಇಲ್ಲ? ಯಾಕೆಂದ್ರೆ ನನಗೆ ಯಾರು ಶಿಷ್ಯರಾಗಿ ಕಾಣುವುದಿಲ್ಲ, ಎಲ್ಲ ಗುರುಗಳಾಗಿಯೇ ಕಾಣುವುದು. ಹಾಗೆ ನಿಮ್ಮ ಈ ಯಕ್ಷಗಾನದಲ್ಲಿ ಹೊಸತನ ಅಳವಡಿಕೆಗೆ ಏನು, ನಿಮ್ಮ ಸಂಗೀತವನ್ನು ಭಾಗವತಿಕೆಗೆ ಏನು ಸೇರಿಸಿದ್ದಾಗಿರ್ಬೋದು, ಹಿಂದೂಸ್ತಾನಿ ಸಂಗೀತ, ಹೀಗೆ ಇದಕ್ಕೆ ಸಾಕಷ್ಟು ಟೀಕೆಗಳು ವಿಮರ್ಶೆಗಳು ಕೇಳಿ ಬಂದ್ಲು ಬಂದಿದೆ. ಸೊ ಆಗ ನಿಮ್ಮ ಅವರಿಗೆ ಪ್ರತಿಕ್ರಿಯೆ ಯಾವ ರೀತಿ ಇತ್ತು, ನಿಮ್ಮ ಆನ್ಸರ್ ಯಾವ ರೀತಿ ಕೊಡ್ತಾ ಇದ್ರಿ ಅಂತ? ಅಂದರೆ ಈಗಲೂ ಹೇಳುವುದು ಅದನ್ನೇ, ಹೊಸ ಪ್ರಸಂಗಗಳು, ನಾನು ಹೇಳಿದಾಗೆ ಪೌರಾಣಿಕ ಪ್ರಸಂಗ ಅಲ್ಲ. ಪೌರಾಣಿಕ ಪ್ರಸಂಗ ಅಂದರೆ ದೇವರ ನೈವೇದ್ಯ, ಅದನ್ನು ನಾವು ಮುಟ್ಲೂಬಾರ್ದು, ನಾನು ಮುಟ್ಲೂ ಇಲ್ಲ, ಅದ್ರ ಬಗ್ಗೆ ವಿಮರ್ಶೆಯೂ ಮಾಡಲಿಲ್ಲ. ಹೊಸ ಪ್ರಸಂಗದಲ್ಲಿ ಈಗ ಉದಾಹರಣೆಗೆ ಒಂದು ತಾಯಿ ಶೂದ್ರ ತಪಸ್ವಿನಿ ಕಥಾನಕ ತಗೊಳ್ಳೋಣ. ತಾಯಿ ಮಗನ ಸನ್ನಿವೇಶವನ್ನು ಎರಡೆರಡು ಪದ್ಯಗಳಿದೆ, ಕಂದಾರ ರಘುರಾಮ್ ಶೆಟ್ಟಿ ಅವರು ಬರೆದದಂತ. ಅದಕ್ಕೆ ಹೊಸ ರಾಗ ಸೂಕ್ತ. ಸಾಧಾರಣ ಅದು 3 ಗಂಟೆ ರಾತ್ರಿಗೆ ಬರುವಂಥದ್ದು, ಆವಾಗೆಲ್ಲ ಪ್ರೇಕ್ಷಕರು ಒಳ್ಳೆ ಕಣ್ಣು ಎಳೆಯುವ ಕಾಲ. ಆ ಹೊತ್ತಿನಲ್ಲಿ ನಾವು ಈಗ ಕಾಂಬೋದಿಯೋ ಕೇದಾರ್ಗವಳು ಮತ್ತೊಂದು ಇನ್ನೊಂದು ಯಾವುದನ್ನು 4 ಗಂಟೆಗೆ ಹಾಕ್ಬೋದು ಮೋಹನ್ ರಾಗ. ಮೋಹನ್ ರಾಗ ಹಾಕೋದಕ್ಕೆ ಬೇರೆ ಜಾಗ ಇದೆ ನನಗೆ ಮತ್ತು ಮೇಲೆ ಮುಂದಿನ ಗಂಟೆಯಲ್ಲಿ. ಇಲ್ಲಿಗೆ ಯಾವುದು ಹಾಕಬೇಕು? ಚಂದ್ರಕಂಸ ಹಾಕ್ತಿದ್ದೆ. ತಾಯ ಕಾಮಿಸಿದ ಪಾತಕಿ ನಾನಮ್ಮ ಕ್ಷಮಿಸು. ಇದಿಷ್ಟು ಹೇಳುವಾಗ ಪ್ರೇಕ್ಷಕ ಅವೇನಾದ್ರು ಹೀಗಿದ್ದರೆ ಹೀಗೇ ಇರ್ತಾನೋ, ಆಹ್ ಎಂಥ ಮಾತಾಡಿಬಿಟ್ಟ. ಅಲ್ಲಿ ನಮ್ಮ ಬಗ್ಗೆ ಲಕ್ಷ್ಯ ಕೊಡಬಾರ್ದು ಪ್ರೇಕ್ಷಕರು. ಆ ಪಾತ್ರದ ಬಗ್ಗೆ ಇನ್ವಾಲ್ವ್ ಆಗೋದಕ್ಕೆ ಹಿಂದೂಸ್ತಾನಿ ರಾಗ ತುಂಬ ಅನುಕೂಲ. ಇಷ್ಟು ಬಿಂಬಿಸುವಂಥದ್ದು ಸ್ವಲ್ಪ ಸಂಗೀತಕ್ಕೆ ಆ ಶಕ್ತಿ ಇದೆ. ಯಕ್ಷಗಾನಕ್ಕಿಲ್ಲ ಅಂತಲ್ಲ, ಯಕ್ಷಗಾನ ರಾಗದಲ್ಲಿ ಬಳಸಿ ಇದನ್ನು ವಿಸ್ತಾರ ಮಾಡೋದಕ್ಕೆ ಅವಕಾಶ ಇಲ್ಲ. ಓಕೆ ಸರ್, ನಿಮ್ಮ ಏನು ಈ ಅನುಭವ ಇರ್ಬೋದು, ಹಾಗೆ ಇದು ಇದಿಷ್ಟು ನಿಮ್ಮ ವೈಯಕ್ತಿಕ ಯಕ್ಷಗಾನದ ವೃತ್ತಿಯ ಬಗ್ಗೆ ನಾವಿಷ್ಟು ಮಾತಾಡಿದ್ವಿ. ಇನ್ನಷ್ಟು ಯಕ್ಷಗಾನದ ನೀವು ತಂದಂತಹ ಬದಲಾವಣೆಗಳು, ನೀವು ಹೊಸದಾಗಿ ಆರಂಭಿಸಿದಂತಹ ಕೆಲವು ವಿಷಯಗಳು ಸಾಕಷ್ಟು ಮಾತಾಡೋದಿದೆ. ಹಾಗಾಗಿ ಈ ಒಂದು ಎಪಿಸೋಡ್ ಅಂತೂ ಖಂಡಿತ ಸಾಕಾಗೋದಿಲ್ಲ, ನಿಮ್ಮ ಹಾಡನ್ನು ಕೇಳಿ ಇನ್ನಷ್ಟು ಮೈಮರೆಯೋದಿದೆ. ಹಾಗಾಗಿ ವೀಕ್ಷಕರೇ, ಮುಂದಿನ ಎಪಿಸೋಡಲ್ಲಿ ಮತ್ತೆ ಸುಬ್ರಹ್ಮಣ್ಯ ದಾರೇಶ್ವರ ಅವರ ಸಂಚಿಕೆ ಮುಂದುವರಿಯುತ್ತೆ.